ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಶ್ರೀಗಂಧ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಡಲೆಬೇಳೆಯ ಸಬಾಸ್ಕಿ ಸೊಪ್ಪಿನ ವಡೆ. ಸೊ ಕಡಲೆಬೇಳೆ ವಡೆ ಇದು ತುಂಬ ಟೇಸ್ಟಿಯಾಗಿ ಟೀ ಸ್ನ್ಯಾಕ್ಸಿಗೆ ಮತ್ತು ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಲ್ವಾ, ಬನ್ನಿ ಮತ್ತೆ ತಡೆ ಹಾಕಿ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ ಒಂದು ರೌಂಡ್ ನೋಡ್ಕೊಬರೋಣ. ಈ ಕಡಲೆಬೇಳೆ ವಡೆ ಮಾಡಬೇಕು ಅಂದರೆ ಕಡಲೆಬೇಳೆನ ನಾವು ಮುಂಚಿತವಾಗೇ ಒಂದು 3 ಅವರ್ಸ್ ನೀರಲ್ಲಿ ನೆನೆಸಿಡ್ಬೇಕಾಗತ್ತೆ. ಯಾವ ರೀತಿ ನೆಂದಿರಬೇಕು ಅಂದರೆ ಈ ಕಡಲೆಬೇಳೆನ ಈ ಥರ ನಾವು ಬೆರಳಲ್ಲಿ ಮುರಿದ್ರೆ ಈ ರೀತಿಯಾಗಿ ಮುರ್ಕೋಬೇಕು. ಈ ಕಡಲೆಬೇಳೆ ವಡೆಗೆ ಬೇಕಾಗಿರೋವಂಥದ್ದು ಸಾಮಾನುಗಳು, ನಾನು ಒಂದು ಲೋಟದಷ್ಟು ಕಡಲೆಬೇಳೆಗೆ ಈ ಥರ ಒಂದು 4 ಈರುಳ್ಳಿ, 1 ಇಂಚು ಶುಂಠಿ, 1 ಸ್ಪೂನಷ್ಟು ಜೀರಿಗೆ, 6-7 ಹಸಿಮೆಣಸಿನ್ಕಾಯಿ ತೊಗೊಂಡಿರೋದು. ಈ ಕಡಲೆಬೇಳೆ ಒಡೆಗೆ ಮೇನ್ ಇಂಗ್ರೀಡಿಯೆಂಟು ಈ ಸಬಾಸ್ಕೆ ಸೊಪ್ಪು. ಈ ಸಬಾಸ್ಕೆ ಸೊಪ್ಪಲ್ಲಿ ತುಂಬಾ ವಿಟಮಿನ್ ಇದೆ. ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಫೈಬರ್, ಐರನ್, ತುಂಬಾ ವಿಟಮಿನ್ ಇದೆ. ಅದೇ ರೀತಿ ಬಾಯಿ ಕೂಡ ತುಂಬಾ ರುಚಿ ಕೊಡುತ್ತೆ ಈ ಸಬಾಸ್ಕೆ ಸೊಪ್ಪು. ಈ ಸಬಾಸ್ಕೆ ಸೊಪ್ಪಲ್ಲಿ ಎಷ್ಟು ವಿಟಮಿನ್ಸ್ ಇದೆಯೋ ಅದೇ ರೀತಿ ರುಚಿ ಕೂಡ ಇದೆ. ಈ ಬೋಂಡಕ್ಕೆ ಸಬಾಸ್ಕೆ ಸೊಪ್ಪು ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿಯಾಗಿ ಬೋಂಡ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಫಸ್ಟ್ ನಾವು ತೊಗೊಂಡಿರೋವಂಥ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಶುಂಠಿನ ಸಪ್ರೇಟಾಗಿ ನಾವು ಫಸ್ಟು ಆಡಿಸ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ. ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕಾದ್ರೆ ನೀರನ್ನು ಹಾಕೊಳ್ದಲ್ಲೇ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀರು ಹಾಕ್ಕೊಂಡು ಜಾಸ್ತಿ ಆದರೆ ನಾವು ಕಡಲೆಬೇಳೆ ವಡೆನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನೀರು ಹಾಕೊಳ್ದಲ್ಲೇ ಮಿಕ್ಸಿ ಮಾಡ್ಕೊಳ್ಳಿ. ಅದೇ ಸೇಮ್ ಜಾರಿಗೆ ನಾವು ನೆನೆಸಿ ತೊಗೊಂಡಿರೋವಂಥ ಕಡಲೆಬೇಳೆನ ಹಾಕೋಬೇಕಾಗತ್ತೆ. ಕಡಲೆಬೇಳೆಯಲ್ಲಿ ನೀರು ಪೂರ್ತಿಯಾಗಿ ಡ್ರೈ ಆಗಿರಬೇಕು. ಯಾಕಂದರೆ ಕಡಲೆಬೇಳೆಯಲ್ಲಿ ನೀರಿದ್ದರೆ ಮಿಕ್ಸಿ ಏನೋ ಆಡುತ್ತೆ, ಬಟ್ ಕಡಲೆಬೇಳೆ ವಡೆ ಕಟ್ಟೋಕ್ಕಾಗೋದಿಲ್ಲ. ಕಡಲೆಬೇಳೆ ಪೂರ್ತಿ ನೆನೆಸಿಯಾಗಿ ಆಡಿಸ್ಕೋಬೇಡಿ. ಯಾಕಂದರೆ ಅದು ತಿನ್ನಬೇಕಾದ್ರೆ ನಮಗೆ ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇರಬೇಕು. ಅದಕ್ಕೋಸ್ಕರ ಕಡಲೆಬೇಳೆ ಸ್ವಲ್ಪ ಅಳ್ಕಿರೋ ಹಾಗೆ ಆಡಿಸ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮದು ಮೇನ್ ಇಂಗ್ರೀಡಿಯೆಂಟು ಸಬಾಸ್ಕೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈ ಸಬಾಸ್ಕೆ ಸೊಪ್ಪು ಈರುಳ್ಳಿ ಕೂಡ ನೀರಿನ ಅಂಶ ಇರೋದ್ರಿಂದ ಅಷ್ಟರಲ್ಲೇ ನಾವು ಕಲಸ್ಕೋಬೋದು. ಮತ್ತು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೋಬೇಡಿ. ಈ ಥರ ಕನ್ಸಿಸ್ಟೆನ್ಸಿ ಅಂದರೆ ಈ ಥರವಾಗಿ ನಾವು ಕಲಸ್ಕೋಬೇಕಾಗತ್ತೆ. ಗಟ್ಟಿಗೆ ಇರಬೇಕು. ಒಂದು ನಾನು ತೊಗೊಂಡಿರೋವಂಥ ಕಡಲೆಬೇಳೆ ಇಂಗ್ರೀಡಿಯೆಂಟ್ಸ್ಗೆಲ್ಲ ಅದಕ್ಕೂ ಸೇರಿಸಿ 2 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ಕಡಲೆಬೇಳೆನ ಉಂಡೆ ಮಾಡಿಕೊಂಡು ಈ ಥರವಾಗಿ ನಾವು ಕಡಲೆಬೇಳೆನ ತಟ್ಕೋಬೇಕಾಗತ್ತೆ. ಈ ಕಡಲೆಬೇಳೆ ವಡೆ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಬ್ರೌನ್ ಕಲರ್ ಬರೋ ಹಾಗೆ ನಾವು ಈ ರೀತಿಯಾಗಿ ಫ್ರೈ ಮಾಡ್ಬೋದು. ಈ ಕಡಲೆಬೇಳೆ ವಡೆ ಟೀ ಸ್ನ್ಯಾಕ್ಸಿಗೆ ಯಾವುದೇ ರೀತಿಯ ಊಟದ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಬಾಸ್ಕೆ ಸೊಪ್ಪಿನ ಕಡಲೆಬೇಳೆ ವಡೆ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆಯಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ, ಸಬಾಸ್ಕೆ ಸೊಪ್ಪಲ್ಲಿ ತುಂಬ ವಿಟಮಿನ್ಸ್ ಇರೋದ್ರಿಂದ ಇದು ಹೆಲ್ತಿಗೂ ಒಳ್ಳೆಯದು, ನಾಲ್ಗೆಗೂ ರುಚಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಹೆಲ್ತಿಯಾಗಿರೋ ವಡೆನ ದಯವಿಟ್ಟು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.